na 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 na. ಅಯ್ಯೋ, ತಾತ ಬರ್ತಾ ಇದಾರೆ. ಎಲ್ಲರೂ ಕಿವಿನೆಲ್ಲ ಮುಚ್ಕೊಂಡ್ ಬಿಡಿ. ಅವ್ರೇನಾದ್ರೂ ಹಾಡೋದಕ್ಕೆ ಶುರು ಮಾಡಿದ್ರೆ ನಮ್ ಕತೆ ಮುಗ್ದು ಹೋಗುತ್ತೆ. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆ ನೀವು ಒಳ್ಳೆ ಮೂಡಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಒಳ್ಳೆ ರಾಗನ ಹಾಡ್ಬೇಕು ಅನ್ಕೊಂಡಿದೀನಿ. ಈಗ ಶುರು ಮಾಡ್ತೀನಿ. ನೀವು ಈ ಬ್ಯಾಂಕ್ ಅಲ್ಲಿ ಆಡೋ ಹಾಗಿಲ್ಲ ಆ ರೀತಿ. ನನ್ ಕೆಲ್ಸ ಹೋಗ್ಬಿಡತ್ತೆ. ಒಂದ್ ಕೆಲ್ಸ ಮಾಡೋಣ, ಸಾಯಂಕಾಲ ನಿಮ್ಮ ಮನೆಯಲ್ಲಿ ಪಕೋಡ ತಿನ್ಕೊಂಡು ಹಾಡನ್ನ ಎಲ್ಲರೂ ಕೇಳೋಣ. ವೇದಾಸ್ ಸಿಟಿ ಬ್ಯಾಂಕ್, ಈಸ್ಟ್ ಆಗ್ಲಿ ವೆಸ್ಟ್ ಆಗ್ಲಿ, ಎಕ್ಸ್ಟ್ರಾ ಮ್ಯಾನ್ ಇಸ್ ದ ಬೆಸ್ಟ್. ಏನ್ ಮಾಡ್ತಾ ಇದೀಯ ನೀನು? ಎಲ್ಲಾದ್ರೂ ಗಾಡಿ ಕೆಳಗಡೆ ಬಿದ್ರೆ ಏನ್ ಗತಿ? ಸಾರಿ, ಐ'ಮ್ ವೆರಿ ಸಾರಿ. ಪ್ಲೀಸ್ ಕೋಪ ಮಾಡ್ಕೋಬೇಡಿ, ಮತ್ತೆ ಕಿರ್ಚಲು ಬೇಡಿ. ಯಾಕಂದ್ರೆ ನನಗೆ ಕಿರ್ಚೋದಂದ್ರೆ ಇಷ್ಟನೇ ಆಗೋದಿಲ್ಲ. ಐ'ಮ್ ವೆರಿ ಸಾರಿ. ಸಾರಿ ಏನ್? ಅವಾಗ್ಲಿಂದ ಸಾರಿ ಸಾರಿ ಅಂತಿದ್ಯಾ? ಒಂದು ಕಾರ್ಟೂನ್ ತರ ಬಟ್ಟೆ ಹಾಕೊಂಡಿದ್ಯಾ, ಮತ್ತೆ ಅವಾಗ್ಲಿಂದ ಸ್ಟಂಟ್ಸ್ ಮಾಡ್ತಿದ್ಯಾ? ನಿಮ್ಮಂತವ್ರನ್ನೆಲ್ಲ ಪೊಲೀಸ್ ಹಿಡ್ಕೊಡ್ಬೇಕು. ಹಾ, ನಾನು ಹೇಳಿದ್ದೆ ಕೋಪ ಮಾಡ್ಕೋಬೇಡಿ, ಮತ್ತೆ ನನ್ನ ಮೇಲೆ ಯಾರಾದರೂ ಕೀರ್ಸ್ಬಿಟ್ರೆ ನನಗೊಂಚೂರು ಇಷ್ಟ ಆಗೋದಿಲ್ಲ. ಸರಿ, ನಾನು ಹೊರಡಬಹುದಾ? ನೀನು ಹೋಗ್ಬಹುದು. ಆಲ್ವೇಸ್ ರಿಮೆಂಬರ್, ಈಸ್ಟ್ ಆಗ್ಲಿ ವೆಸ್ಟ್ ಆಗ್ಲಿ, ಎಕ್ಸ್ರೇ ಮ್ಯಾನ್ ಇಸ್ ದ ಬೆಸ್ಟ್. ಹಲೋ, ಐ ಆಮ್ ಎಕ್ಸ್ರೇ ಮ್ಯಾನ್. ಹಲೋ, ಕಳ್ಳ ಕಳ್ಳ ಕಳ್ಳ, ಯಾರಾದ್ರೂ ಹಿಡ್ಕೊಳ್ಳೋರ್ನ ಕಳ್ತನ ಆಗೋಯ್ತು. ನಿನ್ನ ಪ್ರಾಬ್ಲಮ್ ಆದ್ರೂ ಏನು ಮಗು? ನನ್ನ ಹಿಂದೆ ಯಾಕೆ ಬಿದ್ದಿದ್ಯಾ ನೀನು? ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಅಂಕಲ್, ನೀವಾಗ್ ನೀವೇ ಕಾನೂನಿಗೆ ಸರೆಂಡರ್ ಆಗ್ಬಿಡಿ, ಮತ್ತೆ ಬ್ಯಾಂಕ್ ಇಂದ ಕದ್ದಿರೋ ಹಣನ ವಾಪಸ್ ಕೊಡ್ಲೇಬೇಕಾಗುತ್ತೆ, ಇಲ್ಲಾಂದ್ರೆ ತುಂಬಾ ಒದೆ ತಿಂತೀರಾ. ಇಲ್ಲ ಇಲ್ಲ ಇಲ್ಲ, ನನಗೆ ಹೊಡಿಬೇಡ. ನನಗೆ ಹೊಡಿಯೋದ್ರಿಂದ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ದಯವಿಟ್ಟು ನನಗೆ ಹೊಡಿಬೇಡ. ಹ್ಮ್, ಒದೆ ತಿನ್ನೋದ್ರಿಂದ ಭಯ ಆಗುತ್ತಾ? ಹಾಗಾದ್ರೆ ಕಳ್ಳತನ ಮಾಡೋದ್ರಿಂದ ಯಾಕಾಗಲ್ಲ? ಬ್ಯಾಂಕಿನ ಎಲ್ಲ ಹಣನೂ ವಾಪಸ್ ಕೊಟ್ಬಿಡಿ. ನಾನು ಹೇಳಿದ್ದೆ ನಿನಗೆ ನನಗೆ ಹೊಡಿಬೇಡ ಅಂತ, ನೀನ್ ನನ್ನ ಮಾತನ್ನೇ ಕೇಳಲಿಲ್ಲ. ಈಗ ನನ್ನ ಚೇಸ್ ಮಾಡು, ಬಾ 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 ಬಾ, ಮತ್ತೆ ನಾನ್ ನಿನಗೆ ಖಂಡಿತ ಸಿಗೋದೇ ಇಲ್ಲ. ಒಂದು ಮಗು ನನ್ನ ಉದ್ದೇಶಗಳ ಮೇಲೆ ನೀರ್ ಎರಚ್ಬಿಟ್ಟ. ನಾನ್ ನನ್ನ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ದುಡ್ಡಿನ ಅವಶ್ಯಕತೆ ಇದೆ. ನಾನು ದುಡ್ಡನ್ನ ಎಲ್ಲಿಂದ ತಗೊಂಡ್ ಬರ್ಲಿ? ಬಾಸ್, ಬಾಸ್,
ನೀವಿವತ್ತು ನಿಮ್ಮ ಕೆಮಿಕಲ್ಸ್ ತರ ಎಲ್ಲೋ ಮತ್ತೆ ರೆಡ್ ಯಾಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಮುಖಾನ? ಒಂದು ಮಗುಯಿಂದ ನಾನು ಬರೀ ಕೈಯಲ್ಲಿ ಬರಬೇಕಾಗ ಬಂತು. ಆ ಮಗುನ ನಾನು ಹಾಗೆ ಸುಮ್ಮನೆ ಬೀಳೋದಿಲ್ಲ. ಈಸ್ಟ್ ಅಥವಾ ವೆಸ್ಟ್, ನನ್ಗನ್ಸುತ್ತೆ ಬೇರೆ ಯಾರೋ ಬೆಸ್ಟ್ ಆಗಿದ್ದಾರೆ ಅಂತ. ಇಲ್ಲ, ನಾನೇನೆ ಬೆಸ್ಟ್? ನಾನು ಆ ಮಗುಗೆ ತಿಳಿಸ್ತೇನೆ ಈಸ್ಟ್ ಆಗ್ಲಿ ವೆಸ್ಟ್ ಆಗ್ಲಿ ಎಕ್ಸ್ರೇ ಮ್ಯಾನ್ ಇಸ್ ದ ಬೆಸ್ಟ್ ಅಂತ. ಪೂರ್ತಿ ವೇದಾ ಸಿಟಿಯಲ್ಲಿ ಎಕ್ಸ್ರೇ ಮ್ಯಾನ್ ಅಪಾಯ ಜಾಸ್ತಿ ಆಗ್ತಾ ಇದೆ. ಅವನು ಬರ್ತಾನೆ ಮತ್ತೆ ಎಲ್ಲ ಹಲ್ಲೋಲ ಕೊಲ್ಲ ಮಾಡಿ ಹೋಗ್ತಾನೆ. ಲಡ್ಡು ಸಿಂಗ್ ಅವರೇ, ಎಕ್ಸ್ರೇ ಮ್ಯಾನ್ ನ ಹಿಡಿಯೋದಕ್ಕೆ ನಿಮ್ಮ ಹತ್ರ ಏನ್ ಪ್ಲಾನ್ ಇದೆ ಅಂತ ಹೇಳಿ. ಅಥವಾ ಏನು ಪ್ಲಾನ್ ಇಲ್ವೇ ಇಲ್ವಾ ಹೇಳಿ, ಹೇಳಿ ಏನ್ ಪ್ಲಾನ್ ಇದೆ ಅಂತ ನೀವು ಜನಗಳಿಗೆ ಹೇಳಲೇಬೇಕು. ನೀವು ನನಗೆ ಈ ರೀತಿ ಚಾಲೆಂಜ್ ಮಾಡಿದ್ರೆ ನನಗೆ ಹೆದರಿಕೆ ಆಗುತ್ತೆ. ಕೇಳೋದ್ನ ನೇರವಾಗಿ ಕೇಳಿ. ಹೇಳಿ, ಬೇಗ ಹೇಳಿ, ನಿಮಗೆ ಕೇವಲ 5 ಸೆಕೆಂಡ್ ಮಾತ್ರ ಇದೆ. ನಾವು ಬ್ರೇಕ್ ಬೇರೆ ತಗೋಬೇಕಾಗಿದೆ. ಓಹೋ, ನಾನು ಎಕ್ಸ್ರೇ ಮ್ಯಾನ್ ನ ಹಿಡಿಯೋದಕ್ಕೆ ಈ ಡಾಗ್ ನ ಟ್ರೈನ್ ಮಾಡಿದ್ದೀನಿ. ಈ ಡಾಗ್ ಹೋಗಿ ಅವನ್ನ ಹಿಡಿಯುತ್ತೆ. ಶಿವ, ನೀನು ಆ ಮನುಷ್ಯನ ಹತ್ರದಿಂದ ನೋಡಿದ್ಯಾ? ಅವನು ಹೇಗ್ ಕಾಣ್ತಾನೆ? ನಾನು ಟಿವಿಯಲ್ಲಿ ನೋಡ್ದೆ. ಅವ್ನ್ ನೋಡಕ್ ಒಬ್ಬ ಏಲಿಯನ್ ತರ ಇದ್ದಾನೆ. ಯಾರಾದ್ರೂ ಮನುಷ್ಯರು ತಮ್ ಕಣ್ಣಿಂದಾನೆ ಎಕ್ಸ್ರೇ ತಗೊಳ್ಳೋದನ್ನ ನೋಡಿದ್ಯಾ? ಓಹೋ ಇಲ್ಲ ಯುಡಿ, ಅವ್ನ್ ಯಾವ ಏಲಿಯನ್ನು ಅಲ್ಲ. ಅವನು ಯಾವ್ದೋ ಒಂದು ಟೆಕ್ನಾಲಜಿನ ಯೂಸ್ ಮಾಡಿ ಅವನ್ನ ಅವನು ಎಕ್ಸ್ರೇ ಮ್ಯಾನ್ ಆಗಿ ಬದಲಾಯಿಸ್ಕೊಂಡಿದ್ದಾನೆ. ನಾನೀಗ ನನ್ನ ಸೈಕಲ್ಗೆ ಯಾವ ರೀತಿ ಟೈರ್ ಹಾಕಿದ್ದೀನಿ ಅಂದ್ರೆ ಬೆಂಕಿ ಬಿದ್ರು ಕೂಡ ಯಾವ ಡ್ಯಾಮೇಜು ಆಗೋದಿಲ್ಲ. ಇದು ಟೋಟಲ್ ಆಗಿ ಫೈರ್ ಪ್ರೂಫ್. ವಾವ್ ಶಿವ, ಯು ಆರ್ ಸಚ್ ಎ ಜೀನಿಯಸ್. ಅವ್ನ್ ಮತ್ತೆ ಕಳ್ತನ ಮಾಡೋದಕ್ಕೆ ಬಂದೇ ಬರ್ತಾನೆ. ಈ ಸಲ ನಾವು ತಯಾರಾಗಿರೋಣ. ನನ್ನ ಹತ್ರ ಒಂದು ಪ್ಲಾನ್ ಇದೆ. ಜೈರಾಮ, ಜೈರಾಮ, ಬೇಗ ಗಾಡಿನ ತೆಗಿ, ಬ್ಯಾಂಕ್ ನಲ್ಲಿ ಕಳ್ತನ ಆಗಿದೆ. ಹ್ಯಾಂಡ್ಸ್ ಅಪ್. ಲಡ್ಡು ಸಿಂಗ್ ಏರಿಯಾದಲ್ಲಿ ಕಳ್ತನ. ಇಲ್ಲಿಂದ 500 ಕಿಲೋಮೀಟರ್ ದೂರದಲ್ಲಿ ಯಾವುದೇ ಕಳ್ಳ ಕಳ್ತನ ಮಾಡ್ತಾ ಇದ್ರು ಜನರು ಹೇಳ್ತಾರೆ, ಕಳ್ತನ ಬಿಟ್ಬಿಡು ಇಲ್ಲಾಂದ್ರೆ ಲಡ್ಡು ಸಿಂಗ್ ಬರ್ತಾರೆ ಅಂತ. ಆದ್ರೆ ನೀನು ನನ್ನ ಕಣ್ಣೆದ್ರಿಗೆ ಕಳ್ತನ ಮಾಡ್ತಾ ಇದೀಯಾ. ಸಾರಿ ಲಡ್ಡು ಸಿಂಗ್ ಅವರೇ, ನಾನು ಇಲ್ಲಿಗೆ ತುಂಬಾನೇ ಹೊಸಬ. ನನ್ನನ್ನು ಅರೆಸ್ಟ್ ಮಾಡಬೇಡಿ ಪ್ಲೀಸ್, ಪ್ಲೀಸ್ ನನ್ನನ್ನು ಅರೆಸ್ಟ್ ಮಾಡಬೇಡಿ. ನೋಡ್ದ್ಯಾ ಜೈರಾಮ, ಲಡ್ಡು ಸಿಂಗ್ ನಾ ನೋಡ್ತಿದ್ದ ಹಾಗೆ ಅವನ್ ಕಣ್ಣಲ್ಲಿ ಹೇಗೆ ನೀರ್ ಬರ್ತಾ ಇದೆ. ಸಾರ್, ಅವನು ಹೆದರ್ಕೊಂಡಿದಾನೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಆದ್ರೆ ನನ್ನ ಮೋಟರ್ ಸೈಕಲ್ ಅಂತೂ ಹೋಯ್ತಲ್ಲ ಸಾರ್. ಡಾಗ್ ಹೋಗು, ಹೋಗು, ಚು 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 ಚು. ಶಿವ ಬೇಗ ಬಾ, ಎಕ್ಸ್ರೇ ಮ್ಯಾನ್ ಬಂದ್ಬಿಟ್ಟಿದ್ದಾನೆ. ಅಯ್ಯೋ ಅಯ್ಯೋ, ನನ್ ಬಿಟ್ಬಿಡು. ಅಯ್ಯೋ ಅಯ್ಯೋ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ? ಅಯ್ಯೋ ಅಯ್ಯೋ ಅಯ್ಯೋ, ಆಗ್ತಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ನನ್ ಬಿಟ್ಬಿಡು ಬಿಟ್ಬಿಡು. ಅಯ್ಯೋ ಡಾಗ್, ನನ್ ಬಿಟ್ಬಿಡು. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ ಜೈರಾಮ? ಏನಾದ್ರೂ ಮಾಡು, ಈ ಡಾಗು ನನ್ನನ್ನೇ ಮೇಲೆ ಎಳ್ಕೊಂಡು ಹೋಗ್ತಾ ಇದೆ. ಅಯ್ಯೋ ಸಾರ್, ನಿಮ್ಗೆ ಏನಾಗಿತ್ತು ಡಾಗ್? ಯಾಕೆ ಅದನ್ನೆಲ್ಲ ನೆನಪು ಮಾಡಿದ್ರಿ? ಎಲ್ಲಿ ಹೋದ ಅವನು? ಎಲ್ಲಿ ಹೋದ ಆ ಕಳ್ಳ? ಅವನು ಮಾಡಿ ಮೇಲಿದ್ದಾನೆ. ಈ ಮಗುವಿಂದ ನನಗೆ ನೆಮ್ಮದಿನೇ ಇಲ್ಲ. ಮತ್ತೆ ಬಂದ್ಬಿಟ್ಟ. ಅಂಕಲ್, ಈಗ ನೀವು ತಪ್ಪಿಸ್ಕೊಂಡು ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ. ತಪ್ಪು ಶಿವ, ನೀನಿವತ್ತು ತಪ್ಪಿಸ್ಕೊಂಡು ಹೋಗೋದಿಲ್ಲ. ಬೇರೆಯವ್ರ ಕೆಲಸದಲ್ಲಿ ಕಡ್ಡಿ ಆಡಿಸೋದ್ರ ಪರಿಣಾಮ ನೀನಿವತ್ತು ಅನುಭವಿಸಿ ಅನುಭವಿಸ್ತೀಯ. ಹಾ
ಅಂಕಲ್, ಇವತ್ ನೀವು ನಿಮ್ಮ ಲೇಸರ್ ಬೀಮ್ನ ಉಪಯೋಗಿಸೋಕ್ ಆಗಲ್ಲ, ನೀವು ಅದಿಲ್ದೇನೆ ಫೈಟ್ ಮಾಡ್ಬೇಕು. ಓ, ನಾನಿವತ್ತು ಎಲ್ಲಾರನ್ನೂ ಮುಗಿಸ್ಬಿಡ್ತೇನೆ. ಶಿವ, ನಾವು ಮತ್ತೆ ಸಿಗೋಣ. ಇವತ್ತಿನ ಗೆಲುವು ನಿನ್ನದಾಗಿರಬಹುದು, ಆದರೆ ಮುಂದಿನ ಗೆಲುವು ನನ್ನದಾಗತ್ತೆ. ಒಂದು ಮಗು, ಒಂದು ಸಣ್ಣ ಮಗು ನನ್ನನ್ನ ಎದುರಾಕೊಂಡು ಪಾಠ ಕಲಿಸ್ತಾ ಇದ್ದಾನೆ. ನಾನು ಅವನನ್ನ ಬಿಡೋದು. ಈ ಬಾರಿ ನಾನು ಬ್ಯಾಂಕ್ನ ಲೂಟಿ ಮಾಡೋದಕ್ಕೆ ಹೋಗೋದಿಲ್ಲ, ಅವನ್ನ ಶಿಕಾರಿ ಮಾಡೋದಕ್ಕೆ ಹೋಗ್ತೀನಿ. ಬಾಸ್, ಬಾಸ್, ಆ ಹುಡುಗನ್ ಬಿಟ್ಬಿಡಿ, ನಾವು ಬೇರೆ ನಗರದಲ್ಲೂ ಹೋಗಿ ಕಳ್ತನ ಮಾಡೋಣ. ಇಲ್ಲ, ಖಂಡಿತ ಇಲ್ಲ. ನಾನು ಆ ಮಗುನ ಇಲ್ಲಿಂದ ಓಡಿಸ್ತೇನೆ. ಲಡ್ಡು ಸಿಂಗ್, ನಾನು ಎಕ್ಸ್ರೇ ಮೇನ್ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ಚಂಪತ್ ಲಾಲ್ನ ಲೂಟಿ ಮಾಡೋದಕ್ಕೆ ಬರ್ತಾ ಇದ್ದೀನಿ. ಎಲ್ಲರಿಗೂ ಹೇಳ್ಬೇಡೋ ನೀನು. ನಾನು ಕಳ್ತನ ಮಾಡೋ ಸಮಯದಲ್ಲಿ ನನಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಹಾಗೇನಾದ್ರೂ ನೀನು ಮಾಡಿದ್ರೆ ನಿನಗೆ ಚೆನ್ನಾಗಿ ಇಟ್ಕೊಂಡು ಚಚ್ಚಿ ಬಿಡ್ತೇನೆ ನಾನು. ಇಲ್ಲ 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 ಇಲ್ಲ, ಎಕ್ಸ್ರೇ ಮ್ಯಾನ್, ನೀನು ಆ ರೀತಿ ಪದೇ ಪದೇ ಹೊಡಿಬೇಡ. ನನ್ನ ಖಂಡಿತ ಬರೋದಿಲ್ಲ, ನನ್ನಲ್ಲಿ ಖಂಡಿತ ಬರೋದಿಲ್ಲ. ಖಂಡಿತ ನಿನ್ ಬ್ಯಾಂಕ್ ಅನ್ನ ಆರಾಮಾಗಿ ಲೂಟಿ ಮಾಡು. ಲೂಟಿ ಮಾಡು. ಬುದ್ಧಿವಂತ ನೀನು, ಎಲ್ಲರಿಗೂ ಫೋನ್ ಮಾಡಿ ಹೇಳ್ಬಿಡು. ಹೌದು, ನಾನು ಎಲ್ರಿಗೂ ಈಗಲೇ ಹೇಳ್ಬಿಡ್ತೀನಿ. ಶಿವ, ಶಿವ, ಆ ಎಕ್ಸ್ರೇ ಮ್ಯಾನ್ ಇವತ್ತು ಸಂಪತ್ ಲಾಲ್ ಜುವೆಲ್ಲರಿಗೆ ಕನ್ನ ಹಾಕ್ತಾ ಇದ್ದಾನೆ. ದಯವಿಟ್ಟು ನೀನು ಅಲ್ಲಿಗೆ ಹೋಗ್ಬೇಡ. ಸರ್, ನೀವು ಶಿವನ್ಗೆ ಬೇಡ ಅಂತ ಹೇಳ್ತಿದ್ದೀರೋ ಅಥವಾ ಕರೀತಾ ಇದ್ದೀರೋ? ಅಯ್ಯೋ, ಕರ್ದಿದ್ದೀನಿ ಜೈರಾಮ, ಕರ್ದಿದ್ದೀನಿ. ಶಿವನೇ ಏನಾದ್ರೂ ಮಾಡಬೇಕು. ಹೇಗಿದ್ದೀರಾ ಅಂಕಲ್? ನೀವು ಮತ್ತೆ ಬಂದ್ರಾ? ನೀನ್ ಮತ್ತೆ ಬಂದ್ಬಿಟ್ಯಾ? ಮಗು ತರ ನೀನ್ ಎಲ್ಲಾದ್ರೂ ಹೋಗಿ ಆಟ ಆಡೋದಿಲ್ಲ ಯಾಕೆ? ಇವತ್ ನೀನನ್ನ ಹಿಡಿಯೋದಕ್ಕೆ ಆಗೋದಿಲ್ಲ ಮಗು. ಶಿವ, ಶಿವ, ನಾವೆಲ್ಲರೂ ಬರ್ತಾ ಇದ್ದೀವಿ. ನಾವೀಗ ಊರಿಂದ ಆಚೆ ಇದ್ದೀವಿ, ನಿನಗೆ ಸಹಾಯ ಯಾರು ಮಾಡೋಕ್ ಬರೋದಿಲ್ಲ. ಈಗ ಕೇವಲ ನನ್ನ ಲೇಸರ್ ಮಾತ್ರ ಇರುತ್ತೆ. Oh!
ಅಯ್ಯೋ, ಪದೇ ಪದೇ ಇವ್ ನಮ್ಗೆ ಯಾಕೆ ಹೊಡಿತಿದ್ದಾನೆ? ಇಲ್ಲ, ನನ್ನ ಲೇಸರ್ ಕನ್ನಡಕ. ಈಗ ನಿಮ್ಮ ಲೇಸರ್ ಗನ್ ಇಲ್ಲ, ಈಗ ಫೈಟ್ ಸಮ ಆಗುತ್ತೆ ಅಂಕಲ್. ಯಾಕಂಕಲ್, ಇನ್ನೂ ಫೈಟ್ ಮಾಡ್ಬೇಕಾ ಇಲ್ಲಾಂದ್ರೆ ಸರೆಂಡರ್ ಆಗ್ತೀರಾ? ಎಕ್ಸ್ರೇ ಮ್ಯಾನ್, ಅದು ಸರೆಂಡರ್ ಆಗೋದಾ? ಇಲ್ಲ 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 ಇಲ್ಲ. ಸಾಕು ಸಾಕು ಸಾಕು, ಇನ್ನು ಬೇಡ. ನಾನು ಸೋತ್ ಹೋದೆ, ನೀನ್ ಗೆದ್ಬಿಟ್ಟೆ. ಈಸ್ಟ್ ಆರ್ ವೆಸ್ಟ್, ಶಿವ ಇಸ್ ದ ಬೆಸ್ಟ್. ಲಡ್ಡು ಸಿಂಗ್ ಸರ್, ಬನ್ನಿ, ನನ್ನ ಕೆಲ್ಸ ಅಂತೂ ಮುಗೀತು. ಬನ್ನಿ, ಎಕ್ಸ್ರೇ ಮ್ಯಾನ್ ನ ಅರೆಸ್ಟ್ ಮಾಡ್ಕೊಳ್ಳಿ. ಹಾ ಹಾ ಶಿವ, ಮಾಡ್ತೀನಿ. ಆದ್ರೆ ಮೊದ್ಲು ನೀನು ಈ ಬೇಡಿನ ಅವನಿಗೆ ಹಾಕು. ತಗೋ ಹಾಕು. ಪ್ರೆಸ್ ಪ್ರೆಸ್ ಪ್ರೆಸ್, ಬನ್ನಿ. ಇವನೇ ಎಕ್ಸ್ರೇ ಮ್ಯಾನ್, ಕಾನೂನಿನ ವಶದಲ್ಲಿ. ನಾವಿವತ್ತು ಪೂರ್ತಿ ತಯಾರಿ ಮಾಡ್ಕೊಂಡ್ ಬಂದು ಎಕ್ಸ್ರೇ ಮ್ಯಾನ್ ನ ಹಿಡ್ದಿದೀವಿ. ಅವನು ಎಕ್ಸ್ರೇ ಫೈರ್ ಮಾಡ್ತಿದ್ದ, ನಾನೇ ಖುದ್ದಾಗಿ ಅವನ್ ಕೈಗೆ ಬೇಡಿ ಹಾಕಿದೀನಿ. ಸರ್ ಸರ್, ಶಿವನು ಇಲ್ಲ ಇದ್ದಾನೆ. ಈ ತರ ಇಲ್ಲ ತಾನೆ, ಶಿವ ಹಿಡಿದ್ಬಿಟ್ಟು ಆಮೇಲೆ ನೀವು ಬಿಲ್ಡಪ್ ತಗೋತಾರದು. ಶಿವ ನನ್ನ ಶಿಷ್ಯ, ಅವನು ನನ್ನ ಹತ್ರ ಟ್ರೈನಿಂಗ್ ತಗೊಳ್ತಾ ಇದ್ದಾನೆ, ಟ್ರೈನಿಂಗ್. ಅದಕ್ಕೋಸ್ಕರ ಅವನು ನನ್ನ ಅಕ್ಕಪಕ್ಕದಲ್ಲೇ ಇರ್ತಾನೆ. ಈ ಎಕ್ಸ್ರೇ ಮ್ಯಾನ್ನ ಅವನ್ ಹಿಡಿದ್ರು ಒಂದೇ, ನಾನ್ ಹಿಡಿದ್ರು ಒಂದೇ.